ಚಿಂತನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಹಾಸ್ಪಿಟಲ್ ಮಣಿಪಾಲ ಅರ್ಪಿಸುವಂತಹ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಇವತ್ತು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಧರ್ಮಾಯು ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ವೀಕ್ಷಕರೇ, ನಿಮಗೇನಾದರೂ ಈ ಕಾಯಿಲೆ ಬಗ್ಗೆ ಕ್ವೇರೀಸ್ ಇದ್ದರೆ ಅದನ್ನು ನೀವು ಡಾಕ್ಟರ್ ಜೊತೆ ಮಾತಾಡ್ಬೋದು. ಅದಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಜೊತೆ ನಿಮ್ಮ ಕ್ವೇರೀಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಬನ್ನಿ, ಈಗ ಧರ್ಮಾಯು ಶೆಟ್ಟಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕಾಯಿಲೆಯ ಸಿಂಪ್ಟಮ್ಸ್ಗಳ ಬಗ್ಗೆ, ಹಾಗೆಯೇ ಈ ಕಾಯಿಲೆಯನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ಒಂದು ಕಾಯಿಲೆ ಹೆಸರು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಅಂತ ಹೇಳಿ ಅಲ್ವಾ? ಸೊ ನಿದ್ರಾ ಸಮಯದಲ್ಲಿ ಆಗುವಂತಹ ತೊಂದರೆಗಳು ಯಾವ್ದ್ಯಾವುದು ಸರ್? ಸಾಮಾನ್ಯವಾಗಿ ನಿದ್ರಾ ಸಮಯದಲ್ಲಿ ಹಲವು ತೊಂದರೆಗಳು ಒಬ್ಬ ಪೇಷಂಟ್ನಲ್ಲಿ ಕಾಣಲ್ಪಡ್ತವೆ. ಈಗ ನಿದ್ರಾಹೀನತೆ ಇರ್ಬೋದು, ಇನ್ಸೋಮ್ನಿ ಅಂತ ಹೇಳ್ತೀವಿ, ಅಥವಾ ಪ್ಯಾರಾಸೋಮ್ನಿಯಾಸ್ ಅಂತ ಹೇಳಿದ್ರೆ ಸ್ಲೀಪ್ ವಾಕಿಂಗ್, ಸ್ಲೀಪ್ ನೈಟ್ ಟೆರರ್ ಇರ್ಬೋದು, ಅಥವಾ ನೈಟ್ ಮೇರ್ಸ್ ಇರುವಂಥದ್ದು, ಈ ಥರ ಸಮಸ್ಯೆಗಳು ಕಂಡುಬರ್ತವೆ. ಇನ್ನೊಂದು ವಿಭಾಗದಲ್ಲಿ ಸ್ಲೀಪ್ ಆಪ್ನಿ ಅಂತ ಬರುತ್ತೆ, ಅದರ ಬಗ್ಗೆ ಇವತ್ತು ನಾವು ಮಾತಾಡಲಿದ್ದೇವೆ. ಇದಲ್ಲದೆ ಕೂಡ ನಾರ್ಕೋಲಿಪ್ಸಿ ಅಂತ ಒಂದು ಕಾಯಿಲೆ ಇದೆ, ಯಾರು ಪೇಷಂಟು ಸಡನ್ನಾಗಿ ನಿದ್ದೆಗೆ ಜಾರುವಂಥದ್ದು, ಈ ಥರ ಹಲವು ಕಾಯಿಲೆಗಳಿದ್ದಾವೆ. ಇಂಥ ಹಲವು ಕಾಯಿಲೆಗಳಲ್ಲಿ ಇವತ್ತು ನಾವು ಸ್ಲೀಪ್ ಆಪ್ನಿಯ ಬಗ್ಗೆ ಮಾತಾಡಲಿದ್ದೇವೆ. ಸರ್, ಹಾಗೇನೆ ಈ ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ ಅಂದರೆ ಸ್ಲೀಪ್ ಆಪ್ನಿಯ, ಹಾಗಂದರೆ ಏನು ಸರ್? ಯಾವುದೇ ಕಾರಣಗಳಿಂದ ಒಬ್ಬ ಮನುಷ್ಯನ ಉಸಿರು 10 ಸೆಕೆಂಡ್ಗಿಂತ ಜಾಸ್ತಿ ಅವಧಿ ಕಾಲ ನಿದ್ದೆಯಲ್ಲಿ ನಿಂತಿದ್ರೆ ಅದನ್ನು ಸ್ಲೀಪ್ ಆಪ್ನಿಯ ಅಂತ ಹೇಳ್ತೀವಿ. ಹಲವು ಕಾರಣಗಳು ಅಥವಾ ಹಲವು ವಿಧಗಳು ಇದರಲ್ಲಿದ್ದಾವೆ. ಒಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯ ಅಂತ, ಸೆಂಟ್ರಲ್ ಸ್ಲೀಪ್ ಆಪ್ನಿಯ ಆರ್ ಮಿಕ್ಸ್ಡ್ ಸ್ಲೀಪ್ ಆಪ್ನಿಯ, ಈ ಮೂರು ವಿಧಾನಗಳಲ್ಲಿ ಈ ಕಾಯಿಲೆ ಕಾಣಲ್ಪಡ್ತವೆ. ಇವತ್ತು ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯ ಬಗ್ಗೆ ಮಾತಾಡಲಿದ್ದೇವೆ. ಸರ್, ಈಗ ಕಮ್ಯುನಿಟಿಯಲ್ಲಿ ಒಂದು 8% ಜನರಿಗೆ ಈ ಥರದ ಕಾಯಿಲೆ ಬರುವಂತಹ ಚಾನ್ಸಸ್ ಇರ್ತದೆ ಸರ್? ಈ ಕಾಯಿಲೆಯು ಅರೌಂಡ್ 4% ಆಫ್ ಮೇಲ್ ಜೆಂಡರಲ್ಲಿ ಕಾಣಿಸ್ಪಡ್ತವೆ, ಹಾಗೆ ಒಂದು 2% ಹೆಂಗಸರಲ್ಲೂ ಕೂಡ ಈ ಕಾಯಿಲೆ ಕಾಣಲ್ಪಡ್ತದೆ. ಅಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಾದರೂ ಇದೆಯಾ ಇದಕ್ಕೆ? ಅಂದ್ರೆ ಪರ್ಟಿಕ್ಯುಲರ್ಲಿ ಮೋರ್ ಇನ್ ಮೇಲ್ಸ್ ಕಂಪೇರ್ ಟು ಫಿಮೇಲ್ಸ್. ಹಾಗೆ ಅಂದ್ರೆ ಇದರಲ್ಲಿ ತೊಂದರೆ ಏನು ಸರ್ ಆಗುವಂಥದ್ದು ಜನರಿಗೆ? ಈಗ ಮೇಯ್ನ್ ಆಗಿ ಈ ಪ್ರಾಬ್ಲಮ್ ಅಲ್ಲಿ ಸ್ನೋರಿಂಗ್ ಆಗಿ ಪೇಷಂಟು ಗೊರಕೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಇದರಿಗೆ ಈ ಲಕ್ಷಣಗಳಿಂದ ಪೇಷಂಟು ನಮ್ಮಲ್ಲಿ ಬರ್ತಾರೆ. ನೈಟ್ ಟೈಮಲ್ಲಿ ನಿದ್ರಾ ಸಮಯದಲ್ಲಿ ಬಾಡಿ ರಿಲ್ಯಾಕ್ಸೇಷನ್ಗೆ ಹೋಗುವಾಗ ಎಲ್ಲ ಮಸಲ್ಗಳು ವೀಕ್ ಆಗಿರ್ತವೆ. ಈ ಕ್ಷಣದಲ್ಲಿ ಯಾವುದೇ ಉಸಿರಾಣ ನಾಳದಲ್ಲಿ ಒಂದು ಅಬ್ಸ್ಟ್ರಕ್ಷನ್ ಆದರೆ, ಅಡಚಣೆ ಆದರೆ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ಸ್ನೋರಿಂಗ್ ಮೂಲಕ ಇದು ನಮಗೆ ಕಾಣಿಸಲ್ಪಡ್ತವೆ. ವಿವಿಧ ಲಕ್ಷಣಗಳು ಇದರಲ್ಲಿದ್ದಾವೆ, ಅವುಗಳನ್ನು ನಾವು ಡಿಸ್ಕಸ್ ಮಾಡೋಣ. ಸರ್, ಹಾಗೇನೆ ಇದರ ಬಗ್ಗೆ ಮಾತಾಡಲಿಕ್ಕೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಜೊತೆ ಮಾತಾಡಿ. ಹಲೋ. ಹಾ ಸರ್. ಹಾ, ಪ್ರಶ್ನೆ ಡಾಕ್ಟರ್ ಜೊತೆ ಪ್ರಶ್ನೆ ಕೇಳಿ ಸರ್. ಹಲೋ ಕೇಳಿ. ಹಲೋ, ಹೇಳಿ ಹೇಳಿ. ನಮಸ್ಕಾರ. ಹಾ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಹಲೋ ಕೇಳಿಸ್ತಾ ಇದೆ. ಹಲೋ. ಹಾ, ಕೇಳಿಸ್ತಾ ಇದೆ. ಸಾರಿ, ಕಾಲ್ ಕಟ್ ಆಗಿದೆ, ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ. ಸರ್, ಹಾಗೇನೆ ನೀವು ಹೇಳಿದ್ರಿ ಇದರ ಸಿಂಪ್ಟಮ್ ಅಂದ್ರೆ ಸ್ನೋರಿಂಗ್ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಸ್ನೋರ್ ಮಾಡ್ತಾರೆ ನಿದ್ದೆಯಲ್ಲಿ, ಸೊ ಎಲ್ಲರಿಗೂ ಕೂಡ ಈ ಹ್ಯಾಬಿಟ್ ಇರ್ತದೆ. ಸೊ ಎಲ್ಲಾ ಗುರಕಿಗಳು ಇದರ ಲಕ್ಷಣ ಅಂತ ಹೇಳ್ಬೋದಾ? ಹೇಗೆ ಸಾಮಾನ್ಯ ಜನರಲ್ಲಿ 40% ಮೇಲ್ ಪಾಪ್ಯುಲೇಷನ್ ಅಲ್ಲಿ ಅಂದ್ರೆ ಗಂಡಸರಲ್ಲಿ, ಹಾಗೂ ಒಂದು 25% ಫಿಮೇಲ್ಸ್ ಅಲ್ಲೂ ಕೂಡ ಈ ಸ್ನೋರಿಂಗ್ ಅನ್ನೋದು ಕಾಣಬರ್ತದೆ. ಎಲ್ಲ ಸ್ನೋರಿಂಗ್ ಕೂಡ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯ ಕೆಟಗರಿಯಲ್ಲಿ ಬರುವುದಿಲ್ಲ. ಇದಕ್ಕಾಗಿ ನಾವು ಅವರಲ್ಲಿ ಇರುವಂತಹ ಬೇರೆ ಲಕ್ಷಣಗಳನ್ನು ಕೂಡ ಪರೀಕ್ಷಿಸಿ ಅವರು ಈ ಕಾಯಿಲೆಗೆ ಜಾಸ್ತಿ ರಿಸ್ಕ್ ಇದ್ದಾರಾ ಅಂತ ನೋಡಿ ಅವರಿಗೆ ಪರೀಕ್ಷೆ ಮಾಡಿ ಅದನ್ನು ಡಯಾಗ್ನೋಸ್ ಮಾಡಬೇಕಾಗತ್ತೆ. ಆದ್ದರಿಂದ ಎಲ್ಲ ಸ್ನೋರಿಂಗ್ ಕೂಡ ಈ ಕಾಯಿಲೆ ಆಗಿರುವುದಿಲ್ಲ. ಬೇಸ್ಡ್ ಆನ್ ದ ಪೇಷಂಟ್ ಪ್ರೊಫೈಲ್ ನಾವು ಅವರನ್ನು ಕಾಯಿಲೆ ಇದೆ ಅಥವಾ ಇಲ್ಲ ಅಂತ ಪರೀಕ್ಷೆ ಮೂಲಕ ನಾವು ಖಂಡಿತವಾಗಿ ಪರೀಕ್ಷೆ ಮಾಡಿಸಿ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಏನಾದರೂ ಡಿಫ್ರೆನ್ಸ್ ಇದೆಯಾ ಸರ್, ಅಂದರೆ ನಾರ್ಮಲಿ ಸ್ನೋರ್ ಮಾಡೋದಕ್ಕೆ ಮತ್ತು ಈ ಕಾಯಿಲೆ ಇರುವವರಿಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಈ ಕಾಯಿಲೆಯಲ್ಲಿ ಸ್ನೋರಿಂಗ್ ಜೊತೆ ಉಳಿದ ಲಕ್ಷಣಗಳು ಕೂಡ ಕಾಣಲ್ಪಡ್ತವೆ. ಸಾಮಾನ್ಯವಾಗಿ ಪೇಷಂಟ್
ನೈಟ್ ಸ್ನೋರ್ ಮಾಡುವಾಗ ತುಂಬಾ ಲೌಡ್ ಆಗಿ ಸ್ನೋರ್ ಮಾಡ್ತಾರೆ ಅವರ ಬಾಡಿ ಸ್ಟ್ರಕ್ಚರ್ ಏನಿದೆ ಅದು ತುಂಬಾ ಒಬೇಸ್ ಆಗಿರ್ತಾರೆ ಅಂತ ಹೇಳಿದ್ರೆ ತೂಕ ಅವರದು ಯೂಶುವಲಿ BMI ಮೋರ್ ದನ್ 35 ಇರುತ್ತೆ ಅದೇ ತರ ಅವರಿಗೆ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ದೆ ಬರದೇ ಇರುವಂತದ್ದು ಪದೇ ಪದೇ ನಿದ್ದೆಯಲ್ಲಿ ಎದ್ದೇಳುವಂತದ್ದು ಹಗಲಿನ ಟೈಮ್ ಅಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಆಗದೇ ಇರುವಂತದ್ದು ಅಥವಾ ಮಂಪರಿಗೆ ಹೋಗ್ತಾ ಇರ್ತಾರೆ ಯಾವಾಗಲೂ ಅದೇ ತರ ಮಾರ್ನಿಂಗ್ ಹೆಡ್ಏಕ್ ಅಂತ ಇರುತ್ತೆ ಗಂಟಲೆಲ್ಲ ಒಣಗಿರುವಂಥದ್ದು ಗಂಟಲು ನೋವು ಇರುವಂಥವು ಇವೆಲ್ಲವೂ ಕೂಡ ಈ ಎಲ್ಲ ಕಾಯಿಲೆಯ ವಿವಿಧ ಲಕ್ಷಣಗಳು ಇದಲ್ಲದೆ ಕೂಡ ಅವರಿಗೆ ಮೆಮೊರಿ ಇಂಪಾರ್ಟ್ಮೆಂಟ್ ಅಥವಾ ಕಾಗ್ನೇಟಿವ್ ಡಿಸ್ಫಂಕ್ಷನ್ ಕೂಡ ಇರ್ತವೆ ಯಾವುದೇ ಕೆಲಸವನ್ನು ತುಂಬ ಏಕಾಗ್ರತೆಯಿಂದ ಮಾಡಲಿಕ್ಕಾಗಲ್ಲ ಇಂಥವರು ಡ್ರೈವಿಂಗ್ ಮಾಡುವಾಗ ಕೆಲವು ಕಡೆ ಅವಘಾತ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಈಗ ಯಾವುದಾದ್ರೂ ಟ್ರೈನ್ ಡ್ರೈವರ್ ಅಥವಾ ಪೈಲಟ್ ಆಗಿ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಕಾಯಿಲೆಗಳನ್ನು ಮೊದಲು ಇಲ್ಲ ಅಂತ ಪರೀಕ್ಷಿಸಿ ಆದಮೇಲೆ ಅವರಿಗೆ ಇಂಥ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕೊಡ್ತಾರೆ ಯೂಶುವಲಿ ಓಕೆ ಸರ್ ಈಗ ಒಂದು ಕಾಲ್ ಇದೆ ಹಲೋ 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 ಹಾ ಸರ್ ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ ಸರ್ ಇನ್ನೊಂದು ಸಲ ಕೇಳಿ ಹಾ ಹೌದು ಇದು ಈ ಕಾಯಿಲೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ರಾತ್ರಿಯಲ್ಲಿ ಮಲಗಿದಾಗ ಉಸಿರುಕಟ್ಟುವಿಂದ ಪದೇ ಪದೇ ಹೇಳ್ತಾ ಇದ್ದರೆ ಈ ಕಾಯಿಲೆ ಇರುವಂಥ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ನಾವು ಅವರಿಗೆ ಅಗತ್ಯವಾದ ಪರೀಕ್ಷೆಯನ್ನು ಮಾಡಿ ಅದು ದೇಹಕ್ಕೆ ತೊಂದರೆಯನ್ನು ಮಾಡ್ತಾ ಇದ್ದರೆ ಮಾತ್ರ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಇದಕ್ಕೆ ಖಂಡಿತವಾಗಿ ಇಂಥ ಉಸಿರುಕಟ್ಟಿಯವರು ಪರೀಕ್ಷೆಗೆ ಒಳಗಾಗಬೇಕಾಗ್ತವೆ ಅದರ ಸಿವಿಯರಿಟಿ ಮೇಲೆ ನಾವು ಡಿಸಿಷನನ್ನು ತಗೊಳ್ತೀವಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾ ಅಥವಾ ಬೇಡ ಅಂತ ಸರ್ ಇದರದ್ದು ಬರೀ ಸ್ನೋರಿಂಗ್ ಮಾತ್ರ ಲಕ್ಷಣನ ಅಥವಾ ಬೇರೆ ಏನಾದರೂ ಮೇಜರ್ ಲಕ್ಷಣಗಳು ಅಂದರೆ ನಮ್ಮ ಬಾಡಿಯಲ್ಲಿ ಗೊತ್ತಾಗ್ತದೆ ನಮಗೆ ಇದರಿಂದ ಕೆಲವು ಲಕ್ಷಣಗಳು ತುಂಬ ವೇಗ ಆಗಿರ್ತವೆ ಸ್ಪೆಸಿಫಿಕ್ ಆಗಂತ ಇಲ್ಲ ಒಂದನೇದಾಗಿ ಲೌಡ್ ಸ್ನೋರಿಂಗ್ ಅಂತ ಇರ್ಬೋದು ಅಥವಾ ಪದೇ ಪದೇ ನಿದ್ದೆಯಲ್ಲಿ ಎಚ್ಚರ ಆಗುವಂಥದ್ದು ಸಾಮಾನ್ಯವಾಗಿ ನಿದ್ದೆಯಲ್ಲಿ ಒಂದು ಅಥವಾ ಎರಡು ಸಲ ಸಾಮಾನ್ಯ ಜನ ಎದ್ದರೆ ಇವರು 10-15 ಬಾರಿ ಎದ್ದೇಳ್ತಾರೆ ರಾತ್ರಿ ಚೆನ್ನಾಗಿ ನಿದ್ದೆ ಆಗದೆ ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇಲ್ಲದೆ ಇರುವಂಥದ್ದು ಅದೇ ತರಹ ಮಾರ್ನಿಂಗ್ ಹೆಡ್ಏಕ್ ಬೆಳಗ್ಗೆ ಎದ್ದಾಗ ಗಂಟಲು ಒಣಗಿರುವಂಥದ್ದು ಗಂಟಲು ನೋವು ಇರುವಂಥದ್ದು ಹಗಲಿನ ಟೈಮಲ್ಲಿ ಪದೇ ಪದೇ ನಿದ್ದೆಗೆ ಜಾರುವಂಥದ್ದು ಸಾಮಾನ್ಯವಾಗಿ ಪೇಪರ್ ಓದ್ತಾ ಇರ್ಬೋದು ಅಥವಾ ಟ್ರಾಫಿಕ್ಕಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದಾಗ ಇರ್ಬೋದು ಅಥವಾ ಏನಾದರೂ ಕೆಲಸ ಮಾಡ್ತಾ ಕೈಯಿಂದ ಬಿದ್ದು ಹೋಗುವಂಥದ್ದು ನಿದ್ದೆಗೆ ಜಾರಿ ಈ ಥರ ಆಗ್ತಾ ಇರ್ತವೆ ಸೊ ಈ ಥರ ಯಾವುದೇ ಲಕ್ಷಣಗಳಿದ್ರೂ ಖಂಡಿತವಾಗಿಯೂ ಅವರು ಪರೀಕ್ಷೆಗೆ ಒಳಗಾಗಬೇಕು ಖಾಲಿ ಸ್ನೋರಿಂಗ್ ಅಷ್ಟೇ ಇದ್ದರೆ ತೊಂದರೆ ಇಲ್ಲದೇ ಇರ್ಬೋದು ಬಟ್ ಈ ಎಲ್ಲ ಲಕ್ಷಣಗಳಿದೆ ಖಂಡಿತವಾಗಿ ಅವರು ಪರೀಕ್ಷೆಗೆ ಒಳಗಾಗಬೇಕು ಸ್ಪೆಸಿಫಿಕ್ ಆಗಿ ಅಂದರೆ ಈ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಂಡ್ರೆ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೇನೆ ಇದರ ಎಫೆಕ್ಟ್ ಏನು ಸರ್ ಈ ಸ್ಲೀಪ್ ಅಪ್ನಿಯಾದ ಎಫೆಕ್ಟ್ ಯಾವ ರೀತಿ ಆಗಿರ್ತದೆ ಒಬ್ಬ ಮನುಷ್ಯನ ಮೇಲೆ ಮೊದಲನೆಯದಾಗಿ ಈ ಥರ ಪದೇ ಪದೇ ಅವ್ರ ನಿದ್ದೆಯಲ್ಲಿ ತೊಂದರೆ ಆಗಿರೋದ್ರಿಂದ ಅವರಿಗೆ ಆಕ್ಸಿಜನ್ ಅಂಶ ರಾತ್ರಿ ಟೈಮಲ್ಲಿ ತುಂಬ ಕಡಿಮೆ ಆಗ್ತದೆ ಈ ಆಕ್ಸಿಜನ್ ಅಂಶ ಕಡಿಮೆಯಾದಾಗ ದೇಹಕ್ಕೆ ಆಘಾತವಾಗಿ ದೇಹದಲ್ಲಿ ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ಇರುತ್ತೆ ಈಗ ಕೆಟಕೊಲಾಮೈನ್ಸ್ ಅವುಗಳ ರಿಲೀಸ್ ಆಗಿ ರಕ್ತದೊತ್ತಡ ತುಂಬ ಜಾಸ್ತಿ ಆಗ್ತದೆ ಆಕ್ಸಿಡೆಂಟ್ ಡ್ಯಾಮೇಜ್ ಅಂತ ಹೇಳ್ತೀವಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಈ ಎಲ್ಲ ಕೂಡ ಎಲ್ಲ ಅಂಗಗಳ ಮೇಲೆ ಪರಿಣಾಮವನ್ನು ಬೀರ್ತವೆ ಇದರಿಂದಾಗಿ ಅವರಿಗೆ ಡಯಾಬಿಟಿಸ್ ಅನ್ನುವಂಥದ್ದು ಹೈಪರ್ ಟೆನ್ಷನ್ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಸಡನ್ ಹಾರ್ಟ್ ಅಟ್ಯಾಕ್ ಮೆಮೊರಿ ಇಂಪಾರ್ಟ್ಮೆಂಟ್ ಇವೆಲ್ಲ ಕೂಡ ಜಾಸ್ತಿ ಕಾಣಲ್ಪಡ್ತವೆ ಉಲ್ಬಣ ಆಗ್ತವೆ ಆದ್ದರಿಂದ ಎಲ್ಲ ಥರದ ಕಾಯಿಲೆಗಳು ಈ ತೊಂದರೆಯಿಂದ ಕಾಣಿಸ್ಕೊಳ್ಬಿಡ್ತವೆ ಸೊ ಎಲ್ಲ ಕಾಯಿಲೆಗಳಿಗೆ ಇದು ಒಂದು ಕೂಡ ಕಾರಣ ಆಗಿರ್ಬೋದು ಆದ್ದರಿಂದ ಈ ಪರೀಕ್ಷೆಯನ್ನು ಮಾಡಿಕೊಳ್ಳೋದು ಅಗತ್ಯವಾಗಿರ್ತದೆ ಸೊ ಯಾವ ರೀತಿಯಾಗಿ ಇದಕ್ಕೆ ನಾವು ಪ್ರಿವೆನ್ಷನ್ಸನ್ನು ಅಥವಾ ಪ್ರಿಕಾಷನ್ಸನ್ನು ಯಾವ ರೀತಿಯಾಗಿ ತಗೊಳ್ಬೋದು ಸರ್ ಮೊದಲನೇದಾಗಿ ಅವರ ಬಾಡಿ ವೆಯ್ಟ್ ಅನ್ನೋ ಬಗ್ಗೆ ಅವರು ಗಮನ ಹರಿಸ್ಕೊಳ್ಬೇಕು ಸಾಮಾನ್ಯವಾಗಿ ಇದು ತುಂಬ ಸ್ಥೂಲಕಾಯದವರಲ್ಲಿ ಮಾತ್ರ ಕಂಡುಬರ್ತವೆ ಯಾರು ಒಬೇಸ್ ಇರ್ತಾರೆ ಅವರಲ್ಲಿ ಕಂಡುಬರ್ತದೆ ಆದ್ದರಿಂದ ವೆಯ್ಟ್ ರಿಡಕ್ಷನ್ ಒಂದು ಮೊದಲನೇ ಸ್ಟೆಪ್ ಆಗಿರ್ತದೆ ಅದೇ ಥರ ಆಹಾರ ವೈಖರಿ ಮೇಲೆ ಗಮನ ಇಟ್ಕೊಳ್ಳುವಂಥದ್ದು ಜನರಲ್ ಮೆಜರ್ಸ್ಗಳು ಇದ್ದಾವೆ ಏನಾದರೂ ಡಯೆಟ್ ಏನಾದರೂ ಫಾಲೋ ಮಾಡಲಿಕ್ಕೆ ಇರ್ತದೆ ಅದಕ್ಕೆ ಹಾಂ ಈಗ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳೋಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ ಒಂದನೇದಾಗಿ ನೀವು ಎಕ್ಸಸೈಸ್ಗಳನ್ನು ಜಾಸ್ತಿ ಮಾಡುವಂಥದ್ದು ರೆಗ್ಯುಲರ್ ಆಗಿ ಎಕ್ಸಸೈಸ್ ಇದ್ದರೆ ಬಾಡಿಯಲ್ಲಿ ಕೂಡ ಈ ಕಾಯಿಲೆಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು ಅದರ ಮೇಲೆ ಡಯೆಟ್ ಅಡ್ವೈಸನ್ನು ತಗೋಬೋದು ಅವರ ಬಾಡಿಗೆ ಎಷ್ಟು ಅಗತ್ಯ ಇದೆ ಅಷ್ಟೇ ಊಟ ಅಥವಾ ಹಿತಮಿತವಾಗಿ ಊಟವನ್ನು ಸೇವಿಸುವುದರಿಂದ ಈ ಕಾಯಿಲೆ ಕಡಿಮೆಯಾಗಿ ನಾವು ಪರಿಣಾಮಕಾರಿಯಾಗಿ ಇದನ್ನು ಟ್ರೀಟ್ ಮಾಡ್ಬೋದು ಹಾಗೇನೆ ನೀವಾಗಲೇ ಹೇಳಿದ ಹಾಗೆ ಡಯಾಬಿಟಿಸ್ ಹಾಗೇನೆ ಬಿ ಪಿ ಪೇಷಂಟ್ಸ್ಗಳಲ್ಲಿ ಇಂಥ ಕಾಯಿಲೆ ಕಂಡು ಬಂದಲ್ಲಿ ಅವರಿಗೆ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಏನಾದರೂ ತೊಂದರೆ ಉಂಟಾಗ್ತದಾ ಹೇಗೆ ಈಗ ಹೆಚ್ಚಿನವರಿಗೆ ಬಿ ಪಿ ಅಥವಾ
ಡಯಾಬಿಟೀಸ್ ಇದ್ದೇ ಇರುತ್ತೆ ಈವಾಗಿನ ಕಾಲದಲ್ಲಿ, ಅವರು ಒಂದು ಅಥವಾ ಎರಡು ಮಾತ್ರೆಯಲ್ಲಿ ಇರ್ತಾರೆ. ಈ ಕಾಯಿಲೆ ಬಂದಾದ್ಮೇಲೆ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಯಾವುದು ಕೂಡ ಕಂಟ್ರೋಲ್ಗೆ ಬರುವುದಿಲ್ಲ. ಡಯಾಬಿಟೀಸ್ ಇಲ್ಲದೇವರಲ್ಲಿ ಡಯಾಬಿಟೀಸ್ ಕಾಣಿಸ್ಕೊಳ್ಳುವಂಥದ್ದು, ಡಯಾಬಿಟೀಸ್ ಇದ್ದವರಲ್ಲಿ ಕಂಟ್ರೋಲಿಗೆ ಬರದೇ ಇರುವಂಥದ್ದು ಇದರ ಒಂದು ಮುಖ್ಯವಾದ ಲಕ್ಷಣ. ಆದ್ದರಿಂದ ಯಾರೆಲ್ಲ ಬಿ ಪಿ ಶುಗರ್ ಇದ್ದಾರೆ ಅದ್ರ ಜೊತೆ ಅವರದ್ದು ಒಬೆಸಿಟಿ ಇದ್ದರೆ, ಈ ಪರೀಕ್ಷೆಗೆ ಖಂಡಿತವಾಗಿ ಅವರು ಪರೀಕ್ಷೆಗೆ ಒಳಗಪಡಬೇಕಾಗತ್ತೆ. ಈ ಪರೀಕ್ಷೆಯಲ್ಲಿ ಅವರು ನಿಜವಾಗಲೂ ತೊಂದರೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ. ಖಂಡಿತವಾಗಿ ಈ ಪರೀಕ್ಷೆ ಕೂಡ ಒಂದು ಉತ್ತಮ. ಹಾಗೇನೆ ಸರ್, ಅಂದರೆ ಮೇಲಲ್ಲಿ ಬೇರೆ ಪರ್ಸೆಂಟೇಜ್ ಅಲ್ಲಿದೆ, ಹಾಗೇನೆ ಫಿಮೇಲ್ಸ್ ಅಲ್ಲಿ ಬೇರೆ ಪರ್ಸೆಂಟೇಜ್ ಅಲ್ಲಿದೆ ಅಂತ ಹೇಳಿದ್ರೆ, ಸೊ ಗಂಡಸರಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಆಗ್ತದೆ, ಹಾಗೇನೆ ಹೆಂಗಸರಲ್ಲಿ ಬೇರೆ ಏನಾದರೂ ಎಕ್ಸ್ಟ್ರಾ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ತದ ಅಥವಾ ಅವರ ಹೆಲ್ತ್ ಮೇಲೆ? ಅಥವಾ ಹೆಲ್ತ್ ಮೇಲೆ ಸಪರೇಟ್ ಆಗಿ ಯಾವುದೇ ಕೂಡ ಲಕ್ಷಣಗಳು ವಿಧವಾಗಿ ಏನು ಕಾಣ ಪಡುವುದಿಲ್ಲ. ಇಬ್ಬರಲ್ಲೂ ಕೂಡ ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ಹೈಪರ್ ಟೆನ್ಷನ್, ಬಿ ಪಿ, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗುವಂತಹ ಎಲ್ಲ ಲಕ್ಷಣಗಳಿದಾವಲ್ಲ, ಇವೆಲ್ಲ ಉಲ್ಬಣವಾಗ್ತವೆ, ಜಾಸ್ತಿ ಆಗ್ತವೆ. ಈಗ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಈ ಪಾಪ್ಯುಲೇಷನಲ್ಲಿ ಈ ರಿಸ್ಕ್ಗಳು ಡಬಲ್ ಆಗಿರ್ತವೆ. ಆದ್ದರಿಂದ ಟ್ರೀಟ್ಮೆಂಟ್ ತೊಗೊಂಡಾಗ ಅವೆಲ್ಲ ರಿಸ್ಕ್ಗಳು ಕಡಿಮೆ ಆಗ್ತವೆ. ಉದಾಹರಣೆಗಾಗಿ ಈಗ ಬಿ ಪಿ ಒಬ್ಬ ಮನುಷ್ಯನಿಗೆ ಒಂದು ಟ್ಯಾಬ್ಲೆಟಲ್ಲಿ ಇರ್ತಾನೆ, ಕಂಟ್ರೋಲಲ್ಲಿ ಇರ್ತದೆ. ಈ ಕಾಯಿಲೆ ಎಲ್ಲ ಕಾಣಿಸ್ಕೊಂಡ್ರೆ ಅವರ ತೂಕ ಎಲ್ಲ ಜಾಸ್ತಿ ಆದರೆ ಅವರ ಟ್ಯಾಬ್ಲೆಟ್ ಎರಡರಿಂದ ಮೂರಕ್ಕೆ ಹೋಗುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಈ ಕಾಯಿಲೆಗೆ ಗೊತ್ತಾಗಿ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅವು ನಿಧಾನವಾಗಿ ಕಡಿಮೆಯಾಗಿ ಮಾತ್ರ ಇಲ್ಲದೇನೂ ಹೋಗ್ಬೋದು. ಆ ರೀತಿಯಾಗಿ ಸರ್, ಹಾಗೇನೆ ಗರ್ಭಿಣಿಯರಿಗೆ ಏನಾದರೂ ಸ್ಪೆಷಲ್ ಆಗಿದೆಯಾ, ಅಂದರೆ ಅವರಲ್ಲಿ ಬೇರೆ ಯಾವುದಾದ್ರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದ ಇದರದ್ದು, ಅಥವಾ ಅವರಿಗೆ ಇದರಿಂದ ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇದೆಯಾ, ಹೇಗೆ ಸರ್? ಸ್ಪೆಸಿಫಿಕ್ ಆಗಿ ಗರ್ಭಿಣಿ ಮಹಿಳೆಯಲ್ಲಿ ಯಾವುದೇ ಥರದ ಹೊಸ ಸಿಂಪ್ಟಮ್ ಆಗಿ ಈ ಕಾಯಿಲೆ ಕಂಡುಬರುವುದಿಲ್ಲ. ಇವೆಲ್ಲ ಲಕ್ಷಣಗಳು ಅವರಲ್ಲಿ ಕೂಡ ಕಂಡು ಬರ್ತವೆ, ಟ್ರೀಟ್ಮೆಂಟ್ ಮಾತ್ರ ಅವರಿಗೂ ಕೂಡ ಅಗತ್ಯ ಇರ್ತದೆ. ಸೊ ಮಗುವಿಗೆ ಏನಾದರೂ ಎಫೆಕ್ಟ್ ಇದೆಯಾ ಇದರಿಂದ? ಖಂಡಿತವಾಗಿ ಇರುತ್ತೆ. ಅವ್ರದ್ದು ಪೇಷಂಟ್ ಅಥವಾ ಗರ್ಭಿಣಿ ಮಹಿಳೆಯಲ್ಲ, ಅವರ ಮಗುವಿನ ಮೇಲೂ ಕೂಡ ಇದು ಅಫೆಕ್ಟನ್ನು ಪರಿಣಾಮ ಬೀಳಬೀರುತ್ತೆ. ಸರ್, ಹಾಗೇನೆ ಇದನ್ನು ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡುವುದು? ಡಯಾಗ್ನೋಸಿಸ್ ಮೊದಲನೇದಾಗಿ ನಾವು ಲಕ್ಷಣಗಳನ್ನು ನೋಡಬೇಕಾಗತ್ತೆ. ಮೊದಲನೇದಾಗಿ ನಾವು ಹೇಳಿದಾಗೆ ಪೇಷಂಟ್ಗೆ ಈ ಥರ ಸಿಂಪ್ಟಮ್ಸ್, ಲೌಡ್ ಸ್ನೋರಿಂಗ್ ಇದ್ದಿದ್ರೆ, ಅವರಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರ್ತಾ ಇಲ್ಲ, ಅಥವಾ ಹಗಲಿನ ಟೈಮಲ್ಲಿ ಅವರು ಜಾಸ್ತಿ ನಿದ್ದೆಗೆ ಹೋಗ್ತಾ ಇದ್ದಾರೆ, ಅವರಿಗೆ ಬಿ ಪಿ ಶುಗರ್ ಎಲ್ಲ ಇದೆ, ಈ ಪೇಷಂಟ್ಗಳನ್ನು ನಾವು ಸ್ಕ್ರೀನ್ ಮಾಡ್ತೀವಿ. ಅದಲ್ಲದೆ ಅವ್ರದ್ದ ಬಾಡಿ ವೈಟ್ ನೋಡ್ತೀವಿ. ಅವ್ರದ್ದು ಬಾಡಿ ವೈಟ್ ಮೋರ್ ದ್ಯಾನ್ 35 BMI ಇದ್ದರೆ, ಅಥವಾ ಅವ್ರದ ನೆಕ್ಕಿನ ಸರ್ಕಂಫರೆನ್ಸ್ ನೋಡಿ ಅದು ಮೋರ್ ದ್ಯಾನ್ 40 cm ಇದ್ದರೆ, ಈ ಥರದ ಎಲ್ಲ ಸ್ಕ್ರೀನಿಂಗ್ ಟೂಲ್ಗಳನ್ನು ಯೂಸ್ ಮಾಡಿ ಅವ್ರದ್ದು ರಿಸ್ಕ್ ಜಾಸ್ತಿ ಇದ್ದರೆ ಅಂಥವ್ರನ್ನು ಪರೀಕ್ಷೆಗೆ ಒಳಪಡಿಸ್ತೀವಿ. ಪರೀಕ್ಷೆಗೆ ಸಂಬಂಧಪಟ್ಟು ನಾವು ಸ್ಲೀಪ್ ಲ್ಯಾಬ್ ಅಂತ ಇರುತ್ತೆ, ಅವರು ಸ್ಲೀಪ್ ಲ್ಯಾಬಲ್ಲಿ ಈ ಪರೀಕ್ಷೆಗೆ ಒಳಪಡ್ತಾರೆ. ಒಂದು ದಿವಸ ಆ ಸ್ಲೀಪ್ ಲ್ಯಾಬಲ್ಲಿ ಇದ್ದು ನೈಟ್ ಟೈಮಲ್ಲಿ ಎಲ್ಲ ಪರೀಕ್ಷಾ ವಿಧಾನಗಳನ್ನು ಅನುಸರಿಸಿದರೆ ನಮಗೊಂದು ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ ಆಧಾರದಲ್ಲಿ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಈ ಮೆಡಿಕೇಷನ್ ಪ್ರೋಸೆಸ್ ಎಷ್ಟು ಲಾಂಗ್ ಆಗಿರ್ತದೆ ಸರ್? ಅಂದರೆ ಕೆಲವು ಮೆಡಿಕೇಷನ್ 6 months ಅಥವಾ 2 months ಆ ಥರ ಏನಾದರೂ ಡ್ಯೂರೇಷನ್ಸ್ ಇದೆಯಾ ಇದಕ್ಕೆ? ಈ ಪರೀಕ್ಷೆಗೋಸ್ಕರನೇ ಪೇಷಂಟ್ ಕೂಡ ಅಡ್ಮಿಟ್ ಆಗಬೇಕಾಗತ್ತೆ. ಹಿಂದಿನ ದಿವಸ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಒಂದು ದಿವಸ ಅದೇ ಹಾಸ್ಪಿಟ್ಲಲ್ಲಿ ಇದ್ದು ಪರೀಕ್ಷೆ ನಂತರ ರಿಪೋರ್ಟ್ ಮೇಲೆ ನಾವು ಟ್ರೀಟ್ಮೆಂಟ್ ಏನು ಅಂತ ಡಿಸೈಡ್ ಮಾಡಲಿಕ್ಕೆ ಹೋಗ್ತೀವಿ. ಸೊ ಅವರಿಗೆ ಯಾವ ರೀತಿಯಾದಂಥ ಮೆಡಿಕೇಷನ್ ಬೇಕು ಆ ಥರ ಪ್ರೋಸೆಸ್ ಹೋಗ್ತದೆ. ಸೊ ಅಂದರೆ ನೀವಾಗಲೇ ಹೇಳಿದ ಹಾಗೆ 10 minutes ಅಥವಾ 10 seconds ಜಾಸ್ತಿ ಉಸಿರುಗಟ್ಟಿದ್ರೆ ಇದು ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆಯ ಒಂದು ಲಕ್ಷಣ ಅಂತ ಹೇಳಿದ್ರಿ. ಸೊ ಮೋರ್ ದೆನ್ 10 seconds ಆ ರೀತಿ ಏನಾದರೂ ಆಗ್ತದಾ, ಅಥವಾ ಅದರಲ್ಲಿ ಏನಾದರೂ ಟೈಮ್ ವೇರಿಯೇಷನ್ಸ್ ಇದೆಯಾ ಸರ್? ಈಗ ರಿಪೋರ್ಟ್ ನಾವು ಜನರೇಟ್ ಮಾಡ್ತೀವಿ. ಪೇಷಂಟ್ ಒಂದು ದಿವಸ ನಿದ್ದೆ ಆದಮೇಲೆ ಅವ್ರು ಎಷ್ಟು ಗಂಟೆ ಮಲಗಿದ್ದಾರೆ, 6 to 7 hours, ಆ 6-7 hours ಈ ಥರ 10 seconds ಇವೆಂಟ್ಸ್ ಎಷ್ಟು ಇದೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಆಪ್ನಿಯಾ, ಇನ್ನೊಂದು ಹೈಪೋ ಆಪ್ನಿಯಾ ಅಂತ. ಈ ನಂಬರ್ ಆಫ್ ಇವೆಂಟ್ಸನ್ನು ನಾವು ನೋಡಿ ಇಫ್ ಆಕ್ಸಿಜನ್ ಲೆವೆಲ್ಸ್ ಆರ್ ಕಮಿಂಗ್ ಡೌನ್ ಡ್ರಾಸ್ಟಿಕಲಿ ಅಂತ ಹೇಳಿದ್ರೆ, ಆಕ್ಸಿಜನ್ ದೇಹದಲ್ಲಿ ತುಂಬ ಕಡಿಮೆ ಆಗಿದ್ದರೆ ಅಂಥವ್ರನ್ನ ಖಂಡಿತವಾಗಿ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ, ಟ್ರೀಟ್ಮೆಂಟ್ಗೆ ಒಳಪಡಿಸ್ತೀವಿ. ಈಗ ಈ ಪರೀಕ್ಷೆ ವರದಿಯ ಆಧಾರದಲ್ಲಿ ನಾವು ಎರಡು ವ್ಯಾಲ್ಯೂಗಳನ್ನು ನೋಡ್ತೀವಿ. ಒಂದು AHI ಅಂತ ಹೇಳ್ತೀವಿ, ಆಪ್ನಿಯಾ ಹೈಪೋಪ್ನಿಯಾ ಇಂಡೆಕ್ಸ್, ಅಥವಾ RDI ಅಂತ ಹೇಳ್ತೀವಿ, ರೆಸ್ಪಿರೇಟರಿ ಡಿಸ್ಟರ್ಬೆನ್ಸ್ ಇಂಡೆಕ್ಸ್. ಈ ನಂಬರ್ ಆಫ್ ಇವೆಂಟ್ಸ್ ಒನ್ ಅವರಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ಆ ಪರೀಕ್ಷೆ ಮೇಲೆ ತೀವ್ರತೆಯನ್ನು ತಿಳಿಯಲಿಕ್ಕೆ ಆಗುತ್ತದೆ. ಬೇಸ್ಡ್ ಆನ್ ನಂಬರ್ ಆಫ್ ಇವೆಂಟ್ಸ್ ಆ ತೀವ್ರತೆಯನ್ನು ನಾವು ಮೂರು ವಿಭಾಗಗಳಲ್ಲಿ ನಾವು ವಿಂಗಡಿಸ್ತೀವಿ. ಒಂದು ನಾರ್ಮಲ್, ಸಾಧಾರಣವಾಗಿ ಅವರಿಗೆ less than 5 per hour ಇರುತ್ತೆ. ಇನ್ನೊಂದು ಮೈಲ್ಡ್, ಲಘು ಇರುತ್ತೆ ಅಂತ, ಆವಾಗ ಅದು 1
5 to 15 तनक इवेंट्स आगबहुदु 1 अवर अल्ली ई 10 सेकेंड्स इवेंट्स इरुवंतद्दु इन्नोंदु मीडियम अंत हेळ्ती मध्यमवागि अदरल्ली 15 इंद 30 तनक इवेंट्स इर्तवे ಇನ್ನೊಂದು ತೀವ್ರವಾಗಿ ಪೇಷಂಟ್ ಒಳಗಾಗಿದ್ರೆ ಅದರಲ್ಲಿ ಮೋರ್ ದೆನ್ 30 ಇರುತ್ತೆ ಈ ತರ ಪೇಷಂಟ್ ಅನ್ನು ವಿಂಗಡಣೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ ಇದೆಯಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸರ್ ಹಾಗೇನೆ ಈ ಟೆಸ್ಟ್ಗಳನ್ನು ನೀವು ಎಲ್ಲಿ ಮಾಡ್ತೀರಾ ಹಾಗೇನೆ ಯಾವ ರೀತಿಯಾಗಿರುತ್ತೆ ಈ ಪ್ರೋಸೆಸ್ ಈ ಟೆಸ್ಟ್ಗೆ ಕೆಎಂಸಿ ಮಣಿಪಾಲದಲ್ಲಿ ಫೆಸಿಲಿಟಿ ಇದೆ ಸ್ಲೀಪ್ ಲ್ಯಾಬ್ ಅಂತ ನಾವು ಮಾಡಿದ್ದೀವಿ ಅಲ್ಲಿ ಪೇಷಂಟ್ ಅಡ್ಮಿಟ್ ಆದಾಗ ಆ ರೂಮಲ್ಲಿ ಒಂದು ದಿವಸ ಪೇಷಂಟ್ ಅನ್ನು ಇಟ್ಟು ಅವರಿಗೆ ಅಗತ್ಯವಾಗಿರುವ ಎಲ್ಲ ಸೆನ್ಸರ್ಗಳನ್ನು ಅಳವಡಿಸಿ ನಾವು ವಿವಿಧ ಪರೀಕ್ಷೆಗಳನ್ನು ಮಾಡ್ತೀವಿ ಪೇಷಂಟ್ ಅಡ್ಮಿಟ್ ಆಗಿದ್ದಾಗ ಅವರಿಗೆ ಇ ಸಿ ಜಿ ಇರ್ಬೋವಂಥದ್ದು ಅಥವಾ ಇ ಇ ಜಿ ಎಲೆಕ್ಟ್ರೋ ಎನ್ಕೆಫಲೋಗ್ರಫಿ ಸ್ಲೀಪ್ ಪ್ಯಾಟರ್ನ ನೀಡಲಿಕ್ಕೆ ಮತ್ತು ಆಕ್ಸಿಜನ್ ಸ್ಯಾಚುರೇಷನ್ ನೋಡಲಿಕ್ಕೆ ಮತ್ತು ಬಾಡಿ ಮೂಮೆಂಟ್ಸನ್ನು ನೋಡಲಿಕ್ಕೆ ವಿವಿಧ ಸೆನ್ಸರನ್ನು ಇಟ್ಟು ಪೇಷಂಟ್ನ ಒಂದು ಸಪರೇಟ್ ರೂಮಲ್ಲಿ ಮಲಗಿಸ್ತೀವಿ ಈ ಪರೀಕ್ಷೆ ಆದ ನಂತರ ರಿಪೋರ್ಟ್ ನಮಗೆ ಸಿಗುತ್ತೆ ಸರ್ ಪರೀಕ್ಷೆಗೆ ಒಳಗಾದವರಲ್ಲಿ ಅಂದರೆ ಆ ರಿಪೋರ್ಟ್ ಹೇಗೆ ಬರುತ್ತೆ ಸರ್ ಹೇಗಿರುತ್ತೆ ರಿಪೋರ್ಟ್ ನಾವೀಗ ಇವಾಗಲೇ ಡಿಸ್ಕಸ್ ಮಾಡಿದ್ವಿ ಸ್ಲೀಪ್ ಆಪ್ನಿ ಅವರವ್ರಿಗೆ ನಾವು ಸ್ಲೀಪ್ ಲ್ಯಾಬಲ್ಲಿ ಪರೀಕ್ಷೆಗೆ ಒಳಪಡಿಸ್ತೀವಿ ಒಂದು ನೈಟ್ ಅವರು ಅಲ್ಲೇ ಇರಬೇಕಾಗತ್ತೆ ಅದರ ನಂತರ ರಿಪೋರ್ಟ್ ಜನರೇಟ್ ಆಗುತ್ತೆ ನಂಬರ್ ಆಫ್ ಇವೆಂಟ್ಸ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಈಗ ಅವರಲ್ಲಿ ತುಂಬ ಆಕ್ಸಿಜನ್ ನೈಟ್ ಟೈಮಲ್ಲಿ ಕಡಿಮೆ ಆಗೋದಿದ್ರೆ ಅಥವಾ ನಂಬರ್ ಆಫ್ ಇವೆಂಟ್ಸ್ ನಾವು ಹೇಳಿದ್ವಲ್ಲ ಆ ಒನ್ ಅವರಲ್ಲಿ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅವು ಜಾಸ್ತಿ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಮೀಡಿಯಮ್ ಟು ಹೈ ಗ್ರೇಡ್ ಅಂತ ಹೇಳಿದ್ರೆ ಇವೆಂಟ್ಸ್ ಮೋರ್ ದೆನ್ 5 to 30 ಈ ಥರ ಇದ್ದರೆ ನಾವು ಅಂಥವ್ರಿಗೆ ಟ್ರೀಟ್ಮೆಂಟನ್ನು ಕೊಡಲೇಬೇಕಾಗತ್ತೆ ಅದಲ್ಲದೆ ಎಷ್ಟು ಸಮಯ ಅವ್ರು ನಿದ್ದೆ ಮಾಡಿದ್ದಾರೆ ಅದ್ರ ಜೊತೆ ಬೇರೆ ಬೇರೆ ಪೊಸಿಷನಲ್ಲಿ ಅವರಿಗೆ ಬೇರೆ ಬೇರೆ ಥರ ಪ್ರಾಬ್ಲಮ್ ಆಗಿರುತ್ತೆ ಉದಾಹರಣೆಗಾಗಿ ಅಂಗಾತ ಮಲಗರು ಸುಪೈನ್ ಪೊಸಿಷನ್ ಅಂತ ಏನು ಹೇಳ್ತೀವಿ ಆವಾಗ ಈ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡುಬರ್ತವೆ ಆರ್ ಇ ಎಮ್ ಸ್ಲೀಪ್ ಅಂತ ಹೇಳ್ತೀವಿ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಈ ಟೈಮಲ್ಲೂ ಕೂಡ ಅವರಿಗೆ ತುಂಬ ಜಾಸ್ತಿ ಈ ಎಚ್ ಐ ಇವೆಂಟ್ಸ್ ಜಾಸ್ತಿ ಇರ್ತವೆ ಈ ಆಧಾರದ ಮೇಲೆ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ ಅದಲ್ಲದೆ ಕೂಡ ಪೇಷಂಟಲ್ಲಿ ಕೋಮಾರ್ಬಿಡಿಟೀಸ್ ಜಾಸ್ತಿ ಇರ್ಬೋದು ಈಗ ಹೇಳೋದಾದರೆ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಪ್ರೀವಿಯಸ್ ಸ್ಟ್ರೋಕ್ ಆಗಿರುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಇಂಥ ಪೇಷಂಟ್ಗಳಲ್ಲಿ ಖಂಡಿತವಾಗಿ ಟ್ರೀಟ್ಮೆಂಟ್ ಅವ್ರಿಗೂ ಮೈಲ್ಡ್ ಆಗಿದ್ರೂ ಕೂಡ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಸರ್ ಹಾಗೇನೆ ಟ್ರೀಟ್ಮೆಂಟ್ಗೆ ಪರೀಕ್ಷೆಗೆ ಒಳಗಾದ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಬೇಕೇ ಬೇಕಾ ಯಾವ ರೀತಿಯಾಗಿ ಇಲ್ಲ ಎಲ್ಲ ಗೊರಕೆ ಇದ್ದವರಿಗೆ ಅಥವಾ ಎಲ್ಲ ಪರೀಕ್ಷೆಗೆ ಒಳಗಾದವರಿಗೆ ಈ ಟ್ರೀಟ್ಮೆಂಟ್ ಅಗತ್ಯ ಇರಲ್ಲ ರಿಪೋರ್ಟ್ ಆಧಾರಿತ ಮೇಲೆ ಮೀಡಿಯಂ ಅಥವಾ ಸಿವಿಯರ್ ಕ್ಯಾಟಗರಿಗೆ ಬರುವವರನ್ನು ಮಲ್ಟಿಪಲ್ ಕೋಮಾರ್ಬಿಟೀಸ್ ಇದ್ದವರನ್ನು ಮಾತ್ರ ನಾವು ಟ್ರೀಟ್ಮೆಂಟ್ಗೆ ಒಳಪಡಿಸ್ತೀವಿ ಉಳಿದವರಿಗೆ ಸರಳವಾದ ಚಿಕಿತ್ಸೆಯನ್ನು ಕೊಟ್ಟು ಕಳಿಸಿರ್ತೀವಿ ಟ್ರೀಟ್ಮೆಂಟ್ ಯಾವ ಥರ ಲಭ್ಯ ಇದೆ ಸರ್ ಈ ತೊಂದರೆಗೆ ಎರಡು ವಿಧಾನದಲ್ಲಿ ಟ್ರೀಟ್ಮೆಂಟ್ ಕೊಡು ಒಂದು ಸರಳವಾಗಿ ಮನೆ ಮದ್ದಾಗಿ ಅವರಿಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅಗತ್ಯವಾದ ಸಲಹೆಯನ್ನು ಕೊಡ್ಬೋದು ಅದೇ ತರಹ ಅವರ ಸ್ಲೀಪ್ ಹ್ಯಾಬಿಟ್ ಸ್ಲೀಪ್ ಹೈಜೀನ್ ಏನಿದೆ ಅದನ್ನು ಇಂಪ್ರೂವ್ ಮಾಡಿಸ್ಕೋಬೋದು ಅದೇ ತರಹ ಅವರಲ್ಲಿ ಒಬೆಸಿಟಿ ಇದ್ದರೆ ಅದನ್ನು ಕಟ್ ಡೌನ್ ಮಾಡಲಿಕ್ಕೆ ಏನೆಲ್ಲ ವಿಧಾನಗಳಿವೆ ಅವುಗಳನ್ನು ಒಳಪಡಿಸ್ಕೋಬೋದು ಕೆಲವು ಪೇಷಂಟ್ಗಳಲ್ಲಿ ಸುಪೈನ್ ಪೊಸಿಷನಲ್ಲಿ ಜಾಸ್ತಿ ಇರ್ತವೆ ಅಂಥವರಿಗೆ ಸೈಡ್ ಪೊಸಿಷನಲ್ಲಿ ಮಲಗಲಿಕ್ಕೆ ನಾವು ಸಲಹೆಯನ್ನು ನೀಡ್ತೀವಿ ಕೆಲವು ಬ್ಯಾಕ್ ಪ್ಯಾಕ್ಗಳು ಅಂದರೆ ಬ್ಯಾಗ್ಗಳು ಬರ್ತವೆ ಅವರಿಗೆ ಅಂಗಾತ ಮಲಗಲಿಕ್ಕೆ ಈ ಭಾಗಗಳು ಅವಕಾಶ ಕೊಡುವುದಿಲ್ಲ ಅವುಗಳನ್ನು ಕೂಡ ನಾವು ಯೂಸ್ ಮಾಡ್ಬೋದು ಇವುಗಳನ್ನು ಯೂಸ್ ಮಾಡಿ ಸರಳವಾಗಿ ಕೂಡ ಇವುಗಳನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಇನ್ನು ಕೆಲವರಲ್ಲಿ ಡಿಸೀಸ್ ಅನ್ನುವಂಥದ್ದು ತುಂಬ ಸಿವಿಯರ್ ಆಗಿರುತ್ತದೆ ಈ ಎಲ್ಲ ಸರಳ ವಿಧಾನಗಳನ್ನು ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಮಾಡಿದ್ರೆ ಉಪಯೋಗವೂ ಇರುವುದಿಲ್ಲ ಅಂಥ ಸಮಯದಲ್ಲಿ ನಾವು ಪ್ರಾಪರ್ ಟ್ರೀಟ್ಮೆಂಟ್ಗೆ ಹೋಗ್ತೀವಿ ಪ್ರಾಪರ್ ಟ್ರೀಟ್ಮೆಂಟಲ್ಲಿ ನಮಗೆ ಮೂರು ವಿಧಾನ ಬರ್ತದೆ ಒಂದು ಸಿ ಪ್ಯಾಪ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಪಾಸಿಟಿವ್ ಏರ್ ಪ್ರೆಷರ್ ಅನ್ನೋ ನೀಡುವಂಥ ಒಂದು ಸಾಧನ ಇರುತ್ತೆ ಅದನ್ನು ಅವರು ಖಂಡಿತವಾಗಿ ಯೂಸ್ ಮಾಡಬೇಕಾಗತ್ತೆ ಇನ್ನು ಕೆಲವು ಪೇಷಂಟಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲ ಇನ್ನು ಕೆಲವು ಬಾಯಲ್ಲಿ ಇಡುವಂತಹ ಸಾಧನಗಳನ್ನು ಕೂಡ ಕೊಡ್ಬೋದು ಸರ್ ಹಾಗೆಯೇ ಈ ಸ್ಲೀಪ್ ಆಪ್ನಿಯಾದ ಮೇನ್ ಟ್ರೀಟ್ಮೆಂಟ್ ಯಾವುದು ಸರ್ ಸ್ಲೀಪ್ ಆಪ್ನಿಯಾದ ಮೇನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸಿಪ್ಯಾಪ್ ಮಿಷಿನ್ ಅಂತ ಇದು ಮಿಷಿನ್ ಅನ್ನೋದು ಒಂದು ಮಾಸ್ಕ್ ಥರ ವಿಧಾನದಲ್ಲಿ ಬರುತ್ತೆ ಅದನ್ನು ನಾವು ಮೂಗಿಗೆ ಇಲ್ಲ ಬಾಯಿಗೆ ಇಟ್ಟು ಪೇಷಂಟ್ನ ಮಿಷಿನ್ನ ಆನ್ ಮಾಡಿರ್ತೀವಿ ಈ ವಿಧಾನದ ಮೂಲಕ ಅವರ ಏರ್ವೇಯಲ್ಲಿ ಪಾಸಿಟಿವ್ ಪ್ರೆಷರನ್ನು ಜನರೇಟ್ ಮಾಡಿ ಏನು ಸ್ನೋರಿಂಗ್ ಆಗುತ್ತೆ ಅವನ್ನು ತುಂಬ ಕಡಿಮೆ ಮಾಡ್ಬೋದು ಇದರಿಂದ ಸರಾಗವಾಗಿ ಉಸಿರಾಟ ಆಗಿ ಅವ್ರಿಗೆ ಆಕ್ಸಿಜನ್ ಕಡಿಮೆ ಆಗುವುದನ್ನು ನಿಲ್ಲಿಸ್ತೀವಿ ಈ ಟ್ರೀಟ್ಮೆಂಟ್ ಅವರು ಹೋಲ್ ನೈಟ್ ಕೂಡ ಯೂಸ್ ಮಾಡಬೇಕಾಗತ್ತೆ ಯಾವಾಗೆಲ್ಲ ಮಧ್ಯಾಹ್ನ ಮಲಗ್ತಾ ಇರ್ಬೋದು ಅಥವಾ ನೈಟ್ ಟೈಮಲ್ಲಿ ಮಲಗ್ಬೋದು ಎಲ್ಲ ಟೈಮಲ್ಲೂ ಕೂಡ ಈ ಮಿಷಿನನ್ನು ಯೂಸ್ ಮಾಡಿ ಅವರು
ಅವರ ಸ್ನೋರಿಂಗ್ ಏನಿದೆ ಅಥವಾ ಅವರ ಸಿಂಪ್ಟಮ್ಸ್ ಏನಿದೆ ಅದನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಈ ಸಿಪ್ಯಾಪ್ ರೋಗಕ್ಕೆ ಯಾವ ರೀತಿಯಾಗಿ ಉಪಯುಕ್ತವಾಗಿದೆ ಸರ್? ಒಂದ್ಸಲ ಈ ಪೇಷಂಟ್ನ ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟ್ ಬೇಕು ಅಂತ ಡಿಸೈಡ್ ಮಾಡಿ ಆದಮೇಲೆ ಅವ್ರನ್ನ ಡೈಲಿ ಈ ಮಿಷಿನನ್ನು ಯೂಸ್ ಮಾಡಲಿಕ್ಕೆ ಹೇಳ್ತೀವಿ. ಇನ್ನು ಒಂದು ಮಂತಲ್ಲಿ ಕೂಡ ಆ ಪೇಷಂಟ್ನ ವಾಪಸ್ ಕರೆದಾಗ ಅವ್ರನ್ನ ನಾವು ರಿಪೋರ್ಟ್ ಜನರೇಟ್ ಮಾಡ್ತೀವಿ. ಆ ರಿಪೋರ್ಟಲ್ಲಿ ಅವ್ರಿಗೆ ಖಂಡಿತವಾಗಿ ಉಪಯೋಗವಾಗಿ ಕಾಣಿಸಲ್ಪಡ್ತದೆ ಅವ್ರದ ಬ್ಲಡ್ ಪ್ರೆಷರ್ ಏನಿದೆ ಅಥವಾ ಬಿ ಪಿ ಏನಿದೆ ಅಥವಾ ಮುಂದೆ ಆಗುವಂಥ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ರಿಸ್ಕ್ಗಳೇನಿದೆ ಅವುಗಳನ್ನೆಲ್ಲ ತುಂಬ ಕಡಿಮೆ ಮಾಡ್ಬೋದು. ಇದರಿಂದ ಈ ಒನ್ ಮಂತ್ ಟೂ ಮಂತ್ಸ್ ಹಾಗೆ ಇಯರ್ ಲೆಕ್ಕದಲ್ಲಿ ನಾವು ಫಾಲೋಅಪ್ ಮಾಡ್ತೀವಿ. ಫಾಲೋಅಪ್ಪಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದರೆ ಕೊನೆಗೆ ಮಿಷಿನ್ ಬೇಕಾ ಬೇಡವಾ ಅಂತ ಅಥವಾ ಪ್ರೆಷರ್ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ಹಾಗೆಯೇ ಇದಕ್ಕೆ ಸರ್ಜರಿ ಏನಾದರೂ ಅಗತ್ಯ ಇದೆಯಾ ಸರ್? ಸರ್ಜರಿಯನ್ನು ನಾವು ಓನ್ಲಿ ಲಿಮಿಟೆಡ್ ಪೇಷಂಟ್ಗೆ ಆಫರ್ ಮಾಡ್ತೀವಿ. ಈ ಸರ್ಜರಿ ಅನ್ನುವಂಥದ್ದು ಯಾರಿಗೆ ಗಂಟಲಲ್ಲಿ ಪ್ರಾಬ್ಲಮ್ ಇದೆ, ಸಾಮಾನ್ಯವಾಗಿ ಈಗ ದವಡೆ ಭಾಗ ಅನ್ನುವಂಥದ್ದು ತುಂಬ ಚಿಕ್ಕದಾಗಿದ್ದರೆ ಅಂಥವರಲ್ಲಿ ಮ್ಯಾಂಡಿಬುಲರ್ ರಿಟ್ರಾಕ್ಷನ್ ಸರ್ಜರಿಗಳನ್ನು ನಾವು ಮಾಡ್ಬೋದು. ಅಥವಾ ಟಾನ್ಸಿಲೆಕ್ಟಮಿ, ಅಡಿನಾಯ್ಡೆಕ್ಟಮಿ ಅಂತ ಹೇಳಿದರೆ ಗಂಟಲಿನ ಗ್ರಂಥಿಗಳು ತುಂಬ ದೊಡ್ಡದಾಗಿದ್ದರೆ ಅವರಲ್ಲೂ ಕೂಡ ಅಡಚಣೆ ಆಗ್ತದೆ ಉಸಿರಲ್ಲಿ, ಅಂಥವರಿಗೆ ಸರ್ಜರಿ ಮಾಡಿದ್ರೆ ತುಂಬ ಉಪಯೋಗ ಇರುತ್ತೆ. ಸಾಮಾನ್ಯ ಜನರಲ್ಲಿ ಒಬೆಸಿಟಿಯಿಂದ ಇದಾಗಿದ್ದರೆ ಸರ್ಜರಿ ಯಾವುದೇ ಥರದ ಹೆಲ್ಪ್ ಕೂಡ ಇರುವುದಿಲ್ಲ, ಆದ್ದರಿಂದ ಅಂಥವರಲ್ಲಿ ಸರ್ಜರಿಗೆ ನಾವು ಹೋಗುವುದಿಲ್ಲ. ಸೊ ಓವರಾಲ್ ಈ ಸರ್ಜರಿ ಹಾಗೆಯೇ ಟ್ರೀಟ್ಮೆಂಟಿಗೆ ಎಷ್ಟು ಖರ್ಚಾಗ್ಬೋದು ಸರ್? ಈಗ ಪೇಷಂಟ್ ಈ ಥರ ನಾವು ಸ್ಕ್ರೀನ್ ಮಾಡಿ ಆದಮೇಲೆ ಅವ್ರಿಗೆ ಟೆಸ್ಟ್ ಮಾಡಿ ಆದಮೇಲೆ ಅವರು ನಿಜವಾಗ್ಲೂ ಟ್ರೀಟ್ಮೆಂಟ್ ಬೇಕಿದ್ರೆ ಅಂಥವ್ರಿಗೆ ನಾವು ಈ ಸಾಧನ ಸಿಪ್ಯಾಪ್ ಸಾಧನವನ್ನು ಯೂಸ್ ಮಾಡಲಿಕ್ಕೆ ಹೇಳ್ತೀವಿ. ಅದು ಅರೌಂಡ್ 25 to 30,000 ತನಕ ಒಂದು ಮಿಷಿನ್ಗೆ ಇರುತ್ತೆ. ಅವರಿಗೆ ಆ ಮಿಷಿನನ್ನು ಲೈಫ್ ಲಾಂಗ್ ಯೂಸ್ ಮಾಡಬೇಕಾಗತ್ತೆ. ಪ್ರತಿ ನೈಟ್ ಅಥವಾ ಯಾವುದೇ ಟೈಮಲ್ಲಿ ಅವರು ನಿದ್ದೆಗೆ ಹೋಗ್ತಾ ಇದ್ದರೆ ಅದನ್ನು ಅವರು ಯೂಸ್ ಮಾಡಿ ಮಲ್ಕೋಬೇಕಾಗತ್ತೆ. ಇದರಿಂದ ಅವರು ಸಿಂಪ್ಟಮ್ ಕೂಡ ಇನ್ನು ಒಂದು ದಿವಸದಲ್ಲೇ ಕೂಡ ಉತ್ತಮವನ್ನು ಅವರು ಅನುಭವಿಸ್ತಾರೆ. ಲೈಫ್ ಲಾಂಗ್ ಕೂಡ ಒಬ್ಬೊಬ್ಬರಿಗೆ ಅಗತ್ಯ ಇರೋದು ಇದ್ದೇ ಇರುತ್ತೆ. ಸೊ ಈ ಕಾಯಿಲೆಗೆ ಒಂದು ಶಾಶ್ವತ ಪರಿಹಾರ ಅಂತ ಏನೂ ಇಲ್ವಾ ಸರ್? ಅಂದರೆ ಲೈಫ್ ಲಾಂಗ್ ಹೆಚ್ಚಿನವರು ಕೂಡ ಒಂದು 4-5 ವರ್ಷದಲ್ಲಿ ಅವರು ತೂಕ ಕಡಿಮೆ ಆದರೆ ಅವರು ಕರೆಕ್ಟಾದ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ, ರೆಗ್ಯುಲರ್ ಎಕ್ಸಸೈಸ್ ಮಾಡಿಕೊಂಡ್ರೆ, ನೆಕ್ಸ್ಟ್ ಪರೀಕ್ಷೆ ಮಾಡಿದಾಗ ಅವರಲ್ಲಿ ಫಾಲೋಅಪ್ ಬಂದಾಗ ಖಂಡಿತವಾಗಿ ಅವರಲ್ಲಿ ಇಂಪ್ರೂವ್ಮೆಂಟ್ ಕಂಡಿರುತ್ತೆ. ಆವಾಗ ಅದನ್ನು ನಿಲ್ಲಿಸ್ತೀವಿ. ಯಾವುದೇ ಥರದ ಉಪಯೋಗ ಇಲ್ಲದೇ ಇದ್ದಾಗ ನಾವು ಈ ಸಾಧನವನ್ನು ಜಾಸ್ತಿ ಟೈಮ್ ತನಕ ಯೂಸ್ ಮಾಡಿ ಎಲ್ಲಿ ತನಕ ಅವರ ಸಿಂಪ್ಟಮ್ಸ್ಗಳೆಲ್ಲ ಕಡಿಮೆ ಆಗುತ್ತೆ ಅಲ್ಲಿ ತನಕನೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಹೇಗೆ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ತನಕ ಅವರಿಗೆ ಅದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡುವಂಥ ಪ್ರಮೇಯ ಬರುವಂಥದ್ದು ಜಾಸ್ತಿ. ಏಜ್ ಜಾಸ್ತಿ ಆದಾಗ ಈ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುವಂಥ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಕೆಲವರಿಗೆ ಲೈಫ್ ಟೈಮ್ ಆಗೂ ಕೂಡ ಯೂಸ್ ಮಾಡಲಿಕ್ಕೆ ಅಗತ್ಯ ಇರ್ಬೋದು. ಹಾಗೇನೆ ನೀವಾಗಲೇ ಹೇಳಿದ ಹಾಗೆ ಒಬೆಸಿಟಿ ಇದರ ಮೇನ್ ಕಾರಣ ಅಂತ ಹೇಳಿದ್ರಿ. ಸೊ ಅವ್ರ ತೂಕ ಇಳಿಸ್ಕೊಂಡು ಸಣ್ಣ ಆದರೆ ಸೊ ಇದರ ಸಿಂಪ್ಟಮ್ಸ್ ಕಡಿಮೆ ಆಗ್ತದ? ಸೊ ಅದು ಒಂದೇ ಪಾಯಿಂಟಿಂದ ಅವರನ್ನು ಜಡ್ಜ್ ಮಾಡ್ಬೋದಾ ಹೇಗೆ ಸರ್? ಸಾಮಾನ್ಯವಾಗಿ ತೂಕ ಒಂದು 10% ಕಡಿಮೆ ಆದರೆ ಈ ಪ್ರಾಬ್ಲಮ್ 50% ಕಡಿಮೆ ಆಗುತ್ತೆ. ಅವರ ಬಾಡಿ ವೈಟ್ ಈಗ ಒಂದು 70 kg ಇದ್ರೆ ಅವರು 60ಗೆ ಬಂದರೆ 70 kg ಪ್ರಾಬ್ಲಮ್, ಈಗ 100 ಇದ್ದವ್ರದ್ದು 90 ಬಂದರೆ ಅವ್ರದ್ದೊಂದು 50% ತೊಂದರೆ ಖಂಡಿತವಾಗಿ ಕಡಿಮೆ ಆಗುತ್ತೆ. ಆದರೆ ಅದನ್ನು ಅವರು ಮೇಂಟೈನ್ ಮಾಡಬೇಕಾಗತ್ತೆ ಮತ್ತು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವರು ನೋಡ್ಕೋಬೇಕಾಗತ್ತೆ. ಯಾರೆಲ್ಲ ಪೇಷಂಟ್ಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೋತಾರೆ ಮತ್ತು ಅವರ ವೆಯ್ಟನ್ನು ಕಡಿಮೆ ಮಾಡ್ಕೋತಾರೆ, ಖಂಡಿತ ಅವರಿಗೆ ಇದರಿಂದ ಉಪಯೋಗ ಇದ್ದೇ ಇದೆ ವೆಯ್ಟ್ ರಿಡಕ್ಷನಿಂದ ಸರ್. ಹಾಗೆಯೇ ಸಾಮಾನ್ಯವಾಗಿ ನಾವು ನೋಡೋದಾದರೆ ಸೊಸೈಟಿಯಲ್ಲಿ ತುಂಬ ಜನ ಇದ್ದಾರೆ ಈ ರೀತಿ ಒಬೆಸಿಟಿ ಪ್ರಾಬ್ಲಮ್ ಇರುವವರು, ಹಾಗೆಯೇ ತುಂಬ ತೂಕ ಹೆಚ್ಚಾಗಿರುವವರು. ಸೊ ಅಂಥವರಲ್ಲಿ ಈ ಸಮಸ್ಯೆ ಖಂಡಿತವಾಗ್ಲೂ ಕಾಣಿಸ್ಕೊಳ್ತದ ಅಥವಾ ಯಾವ ರೀತಿಯಾಗಿ ಸರ್? ನಾವೀಗ ಆಲ್ರೆಡಿ ಹೇಳಿದ್ದೀವಿ, ಸಿಂಪ್ಟಮ್ಸ್ ಇದ್ದರೆ ಖಂಡಿತವಾಗಿ ಈ ಸಮಸ್ಯೆ ಕೂಡ ಇರ್ಬೋದು. ಅವರ ವೆಯ್ಟ್ ಜಾಸ್ತಿ ಇದೆ ಒಂದೇ ಒಂದು ಕ್ರೈಟೀರಿಯಾ ಇರಲ್ಲ, ಅವರಿಗೆ ಜಾಸ್ತಿ ಗೊರಕೆ, ಅವರಲ್ಲಿ ಬಿ ಪಿ ಶುಗರ್ ಕಾಣಿಸ್ಕೊಂಡಿರುವಂಥದ್ದು ರೀಸೆಂಟಾಗಿ, ಅವರಿಗೆ ಚೆನ್ನಾಗಿ ರಾತ್ರಿ ನಿದ್ದೆ ಬರದೇ ಇರುವಂಥದ್ದು, ಹಗಲಲ್ಲಿ ಪದೇ ಪದೇ ನಿದ್ದೆಗೆ ಜಾರುವಂಥ ಪ್ರಮೇಯ ಇರ್ಬೋದು, ಅಥವಾ ಕೆಲಸ ಮಾಡುವಾಗ ಕೈಯಿಂದ ಏನಾದರೂ ಬಿದ್ದು ಹೋಗುವಂಥ ನಿದ್ದೆಗೆ ಹೋಗಿ, ಈ ಥರದ ಲಕ್ಷಣಗಳಿದ್ದರೆ ಅವರಿಗೆ ಈ ಟೆಸ್ಟ್ ಬೇಕಾಗತ್ತೆ. ಖಾಲಿ ವೆಯ್ಟ್ ಒಂದೇ ಜಾಸ್ತಿ ಇದ್ದರೆ ಅವ್ರಲ್ಲಿ ಕಾಣಿಸ್ಕೋಬೇಕು ಅಂತ 100% ಇರಲ್ಲ. ಹಾಗೇನೆ ಸರ್, ಎಷ್ಟು ಜನರು ಈಗ ಈ ಟ್ರೀಟ್ಮೆಂಟಲ್ಲಿ ಇದ್ದಾರೆ? ನಮ್ಮ ಹಾಸ್ಪಿಟ್ಲಲ್ಲಿ ಮಂತ್ಲಿ ನಾವು 2 to 3 ಪೀಪಲನ್ನು ನಾವು ಈ ಡಯಾಗ್ನೋಸಿಸ್ ಮಾಡ್ತೀವಿ. ಟೆಸ್ಟ್ ಮಾಡೋರಲ್ಲಿ 1/2 of the patient ವಿಲ್ ಫಿಟ್ ಇನ್ ಟು ದ OSA ಕ್ಯಾಟಗರಿ. ಅಂಥವರೆಲ್ಲ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. 1-2 ದಿವಸದಲ್ಲೇ ಕೂಡ ಅವರ ನಿದ್ದೆ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೆ ಇದರಿಂದ ಪಾಸಿಟಿವ್ ಎಫೆಕ್ಟ್ ಕಂಡುಬರ್ತದೆ. ಆದ್ದರಿಂದ
ಸಾಮಾನ್ಯ ಜನರಲ್ಲಿ ಒಂದು 2-3% ಆಫ್ ದ ಪಾಪ್ಯುಲೇಷನ್ಸ್ ಈ ಕಾಯಿಲೆ ಕಂಡು ಬರ್ತದೆ ಮತ್ತು ಟ್ರೀಟ್ಮೆಂಟ್ ಕೂಡ ಅಗತ್ಯ ಇರ್ತದೆ. ಹಾಗೆಯೇ ನೀವು ಟ್ರೀಟ್ ಮಾಡಿರುವಂಥ ಈ ಕಾಯಿಲೆ ಇರುವಂಥ ಪೇಷಂಟ್ಸ್ಗಳ ಬಗ್ಗೆ ನಿಮ್ಮ ಅನುಭವ ಸರ್? ಜನರಲಿ ಈ ಕಾಯಿಲೆ ಬಗ್ಗೆ ಅನುಭವ ತುಂಬ ಕಡಿಮೆ ಇದೆ. ಯಾರೂ ಕೂಡ ಇದನ್ನು ಒಂದು ಕಾಯಿಲೆಯಾಗಿ ಕನ್ಸಿಡರ್ ಮಾಡ್ತಾ ಇರಲ್ಲ, ಯಾಕಂತ ಹೇಳಿದ್ರೆ ನಾರ್ಮಲ್ ಅಂತ ಅಂದ್ಕೊತಾರೆ. ಸೊ ಪಾಪ್ಯುಲೇಷನಲ್ಲಿ ತುಂಬ ಮುಂಚಿನ ಹಾಗೆ ಈಗ ಎಲ್ಲರೂ ಕೂಡ ತೆಳ್ಳಿಗೆ ಇರಲ್ಲ. ತುಂಬ ಒಬೆಸಿಟಿ ಪ್ರಾಬ್ಲಮ್ ಕೂಡ ನಮ್ಮ ದೇಶದಲ್ಲಿ ಜಾಸ್ತಿ ಆಗೋದ್ರಿಂದ ಈ ಪ್ರಾಬ್ಲಮ್ಗಳು ಕಂಡು ಬರ್ತವೆ. ಯಾರೆಲ್ಲ ಟ್ರೀಟ್ಮೆಂಟಲ್ಲಿ ಪ್ರಾಬ್ಲಮ್ ಇದ್ದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ ಅವರಲ್ಲಿ ಉತ್ತಮವಾದ ಫೀಡ್ಬ್ಯಾಕನ್ನು ನಾವು ತೊಗೊಂಡಿದ್ದೀವಿ. ಮೇಯ್ನಾಗಿ ಅವ್ರದ್ದು ಬಿ ಪಿ ಇರ್ಬೋದು ಅಥವಾ ಡಯಾಬಿಟೀಸ್ ಇರ್ಬೋದು ಬೇಗ ಕಂಟ್ರೋಲ್ಗೆ ಬಂದಿರುತ್ತೆ. ಅದೇ ಥರ ಅವ್ರಿಗೆ ಏನು ಕೆಲಸದಲ್ಲಿರ್ತಾರೆ ಆ ಕೆಲಸವನ್ನು ಅವ್ರು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅದೇ ಥರ ಅವ್ರಿಗೆ ಕೂಡ ಅಂಥ ದೊಡ್ಡ ಮಿಷಿನ್ ಆಗಿದ್ದರೂ ಕೂಡ ಅದನ್ನು ಯೂಸ್ ಮಾಡಲಿಕ್ಕೆ ಅವರು ಹಿಂಜರಿಯಲ್ಲ. ಸೊ ಆ ಮೆಷಿನ್ ಯಾವ ರೀತಿಯಾಗಿರ್ತದೆ ಸರ್? ಆ ಮೆಷಿನ್ ಅಂದರೆ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಅಂಥೇಳಿ? ಇದೊಂದು ಬಾಕ್ಸ್ ಥರ ಬರುತ್ತೆ, ವಿತ್ ಮಾಸ್ಕ್ ಮುಖಕ್ಕೆ ಫಿಟ್ ಆಗ್ತದೆ. ಆ ಮಿಷಿನನ್ನು ಆನ್ ಮಾಡಿದಾಗ ಅದು ಪಾಸಿಟಿವ್ ಪ್ರೆಷರನ್ನು ಜನರೇಟ್ ಮಾಡ್ತದೆ. ಈಗ ಒಬೇಸ್ ಇದ್ದವರಲ್ಲಿ ಈ ಏರ್ವೇ ಏನಿದೆ ಅದು ಅಡಚಣೆಗೆ ಒಳಗಾಗಿರ್ತದೆ ನಿದ್ದೆ ಟೈಮಲ್ಲಿ. ಈ ಪಾಸಿಟಿವ್ ಪ್ರೆಷರ್ ಡೆವಲಪ್ ಆಗಿರೋದ್ರಿಂದ ಅದೇನು ಅಡಚಣೆ ಇದೆ ಅದು ಕ್ಲಿಯರ್ ಆಗ್ತದೆ. ಇದರಿಂದ ಅವರು ರಾತ್ರಿ ಟೈಮಲ್ಲಿ ನಾರ್ಮಲಾಗಿ ಉಸಿರಾಡ್ತಾರೆ. ಬಟ್ ಹೋಲ್ ಆಫ್ ದ ನೈಟ್ ಯಾವಾಗೆಲ್ಲ ಅವರು ನಿದ್ದೆಯಲ್ಲಿರ್ತಾರೆ ಆವಾಗೆಲ್ಲವೂ ಈ ಮಿಷಿನನ್ನು ಯೂಸ್ ಮಾಡಬೇಕಾಗಿರುತ್ತೆ ಅವ್ರಿಗೆ. ಸೊ ಅವ್ರದ್ದು ಲೈಫ್ ಟೈಮ್ ಕೂಡ ಈ ಮಿಷಿನ್ ಅವ್ರ ಪಕ್ಕದಲ್ಲೇ ಇರಬೇಕಾಗಿರೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಸೊ ಇದರಿಂದ ಅವರ ಡೇ ಟು ಡೇ ರುಟೀನಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದರೆ ಅವರ ಲೈಫ್ ಸ್ಟೈಲಿಗೆ ಏನಾದರೂ? ನೈಟ್ ಕೆಲವರಿಗೆ ಇಷ್ಟು ದೊಡ್ಡ ಮಿಷಿನ್ ಜೊತೆ ಹಾಕ್ಕೊಂಡು ಮಲಗುವಂಥ ಒಂದು ಹಿಂಜರಿತ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಅದರ ಉಪಯೋಗವನ್ನು ನೋಡಿಕೊಂಡು ಆಮೇಲೆ ಜನರು ಅದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡೋದನ್ನು ನಾವು ಕಂಡು ಬರ್ತಿದ್ದೀವಿ. ಡೇ ಟೈಮಲ್ಲಿ ಯಾವುದೇ ಅಗತ್ಯ ಇರಲ್ಲ, ಯಾವುದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟು ಇರಲ್ಲ ಅಥವಾ ಟ್ಯಾಬ್ಲೆಟ್ ಕೂಡ ಇರಲ್ಲ. ಈ ಮಿಷಿನನ್ನು ಯೂಸ್ ಮಾಡಿದ್ರೆ ಅವರಿಗೆ ಖಂಡಿತವಾಗಿ ಉಪಯೋಗ ಬಂದೇ ಬರುತ್ತೆ. ಸೊ ಈ ಟ್ರೀಟ್ಮೆಂಟಲ್ಲಿ ಅವರು ಒಳಗಾಗಿರುವಾಗ ಅವರಿಗೆ ಪುನಃ ಆ ರೀತಿ ಡೇ ಟೈಮಲ್ಲಿ ಸ್ಲೀಪ್ ಸಿಂಡ್ರೋಮ್ಸ್ ಈ ಥರ ಪುನಃ ಏನಾದರೂ ಕಾಣಿಸ್ಕೊಳ್ಳೋದಾಗುತ್ತಾ ಅಥವಾ ಆ ಥರ ನಿದ್ದೆಗೆ ಜಾರೋದು ಪುನಃ ಏನಾದರೂ ಇರ್ತದೆ ಸರ್? 90% 95% ಜನರಲ್ಲಿ ಈ ತೊಂದರೆಗಳು ತುಂಬ ಕಾಣಿಸದೇ ಹೋಗಿಬಿಡ್ತವೆ, ಎಲ್ಲರೂ ಕೂಡ ಇಂಪ್ರೂವ್ ಆಗ್ತವೆ. ಇನ್ನು ಕೆಲವು ಪ್ರತಿಶತದವರಲ್ಲಿ ಕೂಡ ಈ ಟ್ರೀಟ್ಮೆಂಟ್ ಸಕ್ಸಸ್ ಆಗಿರೋದಲ್ಲ, ಆವಾಗ ಅವ್ರನ್ನ ಮತ್ತೆ ನಾವು ಹಾಸ್ಪಿಟ್ಲಿಗೆ ಕರೆದು ಈಗ ನಾವು ಏನು ಸ್ಲೀಪ್ ಲ್ಯಾಬಲ್ಲಿ ಸ್ಲೀಪ್ ಸ್ಟಡಿ ಮಾಡ್ತಿದ್ದೀವಿ ಅದನ್ನು ಮಾಸ್ಕ್ ಜೊತೆ ಮಾಡಿ ಯಾವ ಪ್ರೆಷರ್ಗೆ ಅವರು ಚೆನ್ನಾಗಿ ರೆಸ್ಪಾಂಡ್ ಆಗ್ತಿದ್ದಾರೆ ಅಂತ ನೋಡಿ ಅಥವಾ ಮೆಷಿನ್ ಸೆಟ್ಟಿಂಗಲ್ಲಿ ಚೇಂಜ್ ಮಾಡಿ ಅವರಿಗೆ ಮತ್ತೆ ಅವರಿಗೆ ಕೊಡ್ತೀವಿ. ಆ ಸಮಯದಲ್ಲಿ ಅವರು ಇಂಪ್ರೂವ್ಮೆಂಟನ್ನು ಕಾಣಿಸ್ಕೋಬೋದು ಸರ್. ಹಾಗೆಯೇ ಮ್ಯಾಕ್ಸಿಮಮ್ ಇದು ಎಷ್ಟು ಟೈಮ್ ತನಕ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಸರ್? ಹೆಚ್ಚಿನವರಲ್ಲಿ 1-2 ವರ್ಷದಲ್ಲಿ ತುಂಬ ಉಪಯೋಗ ಕಂಡುಬರ್ತದೆ. ಅವ್ರನ್ನ ವಾಪಸ್ ಟೆಸ್ಟ್ ಮಾಡಿ ಟೆಸ್ಟ್ ರಿಪೋರ್ಟಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಇದ್ದಿದ್ದೇ ಆಗಿದ್ದಲ್ಲಿ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ. ಯಾವುದೇ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಥವಾ ಮಿಷಿನ್ನ ಅವರಿಗೆ ಅವಲಂಬಿತರಾಗಿದ್ದಾರೆ ಅಂತ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಸರ್. ಹಾಗೆಯೇ ಈ ಸ್ಲೀಪ್ ಆಪ್ನಿಯಾಗೆ ಬೇಕಾದಂಥ ಚಿಕಿತ್ಸೆ ಎಲ್ಲಿ ಲಭ್ಯ ಇದೆ ಸರ್? ಸದ್ಯಕ್ಕೆ ಈ ಉಡುಪಿ ಸರೌಂಡಿಂಗ್ಸಲ್ಲಿ ನೋಡಿದ್ರೆ ಸ್ಲೀಪ್ ಲ್ಯಾಬ್ ಅನ್ನೋದು ಖಾಲಿ KMC ಮಣಿಪಾಲಲ್ಲಿ ಸದ್ಯ ಇದೆ. ಮೆಟ್ರೋ ಸಿಟೀಸಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಲಭ್ಯವಿರ್ತದೆ. ಚಿಕಿತ್ಸೆ ಮಾಡಿದ ಸ್ಲೀಪ್ ಲ್ಯಾಬಲ್ಲೇ ಕೂಡ ಟ್ರೀಟ್ಮೆಂಟ್ಗೂ ಕೂಡ ಅವಕಾಶ ಇದ್ದೇ ಇರುತ್ತದೆ. ಈ ಟ್ರೀಟ್ಮೆಂಟಲ್ಲಿ ಅವರ ರೆಸ್ಪಾನ್ಸ್ ಕೂಡ ನಾವು ನೋಡಬೇಕಾಗತ್ತೆ. ಟ್ರೀಟ್ಮೆಂಟ್ ಕೊಟ್ಟಾಗ ಪೇಷಂಟ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ವಿಧಾನಗಳಿಗೆ ಹೋಗಬೇಕಾಗತ್ತೆ. ಸೊ ಈ ಟ್ರೀಟ್ಮೆಂಟ್ ಅವಲಭ್ಯ ಸದ್ಯಕ್ಕೆ KMC ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಇದೆ. ಸರ್, ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯನ್ಸನ್ನ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರೆ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಲೀಪ್ ಆಪ್ನಿಯಾದ ಬಗ್ಗೆ ಡಾಕ್ಟರ್ ಧರ್ಮಶೆಟ್ಟಿಯವರು ನಮಗೆ ತಿಳಿಸಿಕೊಟ್ರು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಡಾಕ್ಟರ್ನ ಜೊತೆಗೆ, ಹಾಗೆಯೇ ಮತ್ತೊಂದು ಡಿಸೀಸ್ನ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ಇದು ಈ ಹೊತ್ತಿನ ವಿಶೇಷ ಆರೋಗ್ಯ ಚಿಂತನ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವು ನಿಮಗೆ ನಿಮ್ಮ ಜೊತೆ ಹಾಜರಾಗ್ತೀವಿ. ಅಲ್ಲಿ ತನಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಿ ಡೈಜಿ ವರ್ಲ್ಡ್.